नमस्कार एल्लरिगू वेलकम बैक टू द चैनल न्यू नोड्ता इदीरा अनुस वर्ल्ड कन्नड चैनल इवत्तिन एपिसोड नल्ली आज यूजुअल व्लॉग शेयर मड्ता इदीनि ऑलमोस्ट वंद वार आयतु व्लॉग शूट माडि नानु लास्ट व्लॉग नल्ली हेळिद्दे एष्टु दिन आगुत्ते गोत्तिल्ल व्लॉग शूट माडक्के अंत सो इवत्तु नानु व्लॉग माड्ता इदीनि ऑलमोस्ट वंद वार आगिदे याके इष्टु दिन ऐन बैड कंडीशन अंतेल्ल तुंबा जन केळ्ता इद्दरु हेळ्तीनि व्लॉग अल्ली हेळ्तीनि मिडलबू अथवा कोनेबू हेती है तुम और प्रॉब्लम्स अंत हेलबू वन वीक ब्लॉग शूट मीनि मत प्रॉब्लम बरत इन वीक ब्लॉग शूट मीनि मत आगत आर आते नोड़ इवगा देवर हेसरि स्टार्टी मुदे हि ता कंटिन्वस्कुअ अंदकी ओप देवर हे आगंगी बिकॉज नान तुम देवर नम्बी अदर सो नोड़ हेगते अंत सो इवग टाइम बंद 4 गंटे संजे आगे सो ना ने मने बंदी वन वीक मने के बंदी अम्मन मन हटू मने के बंदी फुल हॉस्पिटल आगोयतु फुलेल सो हॉस्पिटल याके नंगेनु आगे हॉस्पिटल याके हेल्ती व्लॉग्नली सो ने नाइट मने बंदी सो इवत्तु नेक्स्ट डे एव्रिथिंग इज ओके अंत अंदी सो मुदे नोड़ सो इवत संजे व्लॉग अंत अंदी अंदु स्टार्टी नोड़ मूडीर व्लॉग के बट व्लॉग अंत अन्स्त संजे नन के नाने मोटिवेट मू व्लॉग्तनी सो बनी इवती व्लॉग स्टार्ट अदिंत मुंचे होसदा चानल होता प्लस नन चानल सब्सक्रेब मे पकल का बेल आइकॉन आल ऑप्शन सेलेक्ट मेरे ना लेटेस्ट वीडियो नोटिफिकेशन निम्हे बरते वीडियोसन नोड़बूद सो इवगा नानू 4 गंटे आगे इू फ्रूट्स को टाइम नम यजमानी हुषारीर ऐन अर हर इतनी सो फ्रूट्स को सो फ्रूट्स कटमण बनी सो कीवी फ्रूटू मत दाळिंबे पपाया इदमूरू कोड़ा केळिदारे सो याके अंत ऑलरेडी तुम्बा जन गोत्तागिरुत्ते सो फ्रूट्स कटमी रेडी आयतु किवी फ्रूट पपाया मत दाळिंबे हण्णु मूरू मिक्स सो इतना को सो इवत फ्रूट्स कटमकोटी तर किवी फ्रूट तु बेजार अब स्वल्प टैंगी फ्लेवर अदे विश्वशन ब्लॉग लास्ट ना अम्मन मन बवलप ज्वर चली सो ना टाइम चांस तक बेड़ी नियर बै नर्सिंग होम ब्लड चेकअप अली डेंग्यू प्लस टाइफाइड एरू अंतर डेंग्यू बंद एन एस आंटीजन अंत अब तुम पवर्फुल सो ना टू डेस इले बिड़ी हॉस्पिटल अडमिट बट अलन पल्स रेट लो आगे स्टार्ट मत प्लेटलेट्स कूड़ा तुम डाउन आगोगी सो आमले फ्राइडे मिड नाइट 12:30 1 गंटे आगे सो आव पल्स रेट तुम कमी आंत
ಕೆಂಗೇರಿ ಉಪನಗರ ಹತ್ರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಸೊ ಅದಾದಮೇಲೆ ಅಲ್ಲಿ 3 ಡೇಸ್ ಐ ಸಿ ಯುನಲ್ಲಿದ್ದರು. ಇವಾಗ ಸ್ವಲ್ಪ ಪ್ಲೇಟ್ಲೆಟ್ಸ್ ರೈಸ್ ಆಗ್ತಾ ಇದೆ, ಸೊ ಅದಕ್ಕೋಸ್ಕರ ನೆನ್ನೆ ಡಿಸ್ಚಾರ್ಜ್ ಮಾಡಿದ್ರು. ಸೊ ಇವಾಗ ಹೇಗಿದೆಯಾ? ಆಲ್ ರೈಟ್, ಇವಾಗ ಪರವಾಗಿಲ್ಲ, ಅವ್ರಿಗೆ ಫೀಲಿಂಗ್ ಬೆಟರ್. ರೆಸ್ಟಲ್ಲಿ ಇರೋದಕ್ಕೆ ಹೇಳಿದ್ದಾರೆ, 1 ಮಂತ್ ರೆಸ್ಟ್ ಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಬ್ಲಾಗ್ ಮಾಡಿರಲಿಲ್ಲ. ಸೊ ಇದೇ ರೀಸನು, ಯಾರು ಕೇಳ್ತಾ ಇದ್ರಿ ಅವ್ರಿಗೆ. ಸೊ ಇನ್ನೂ ನಾಳೆನು ಸ್ವಲ್ಪ ಕೆಲಸ ಇದೆ ಇಲ್ಲಿ ಮನೆಗೆ ಅಂತ ಏನೋ ತೊಗೊಂಡಿದ್ವಿ, ಅದು ಹಾಗೆ ಇದೆ. ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ನಾಳೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಕೆಳಗಡೆ ಹೋಗಬೇಕು. ಸೊ ಕೆಳಗಡೆ ಬಂದು ನಾನು ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಅಂದರೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಊಟಕ್ಕೆ ಈಗ ಆಲ್ರೆಡಿ ಸಾಂಬಾರೆಲ್ಲ ಮಾಡಿದ್ವಿ. ಇವಾಗ ಅವ್ರಿಗೆ ಬರೀ ತಿಳಿ ಸಾಂಬಾರು ಇರೋದ್ರಿಂದ ತಿನ್ನೋದಕ್ಕೆ ಬೇಜಾರಾಗುತ್ತೆ, ಸೊ ಪಲ್ಯ ಏನಾದರೂ ಮಾಡಿಕೊಡ್ಲೇಬೇಕು. ಸೊ ಅದಕ್ಕೋಸ್ಕರ ನಾನು ಒಬ್ಬರಿಗೆ ಅಂತ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಹೆಚ್ ಬಿ ಪರ್ಸೆಂಟ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅವ್ರಿಗೆ ಸ್ವಲ್ಪ ಹೆಚ್ ಬಿ ಡಬ್ಲ್ಯೂ ಬಿ ಸಿ ಮತ್ತು ಪ್ಲೇಟ್ಲೆಟ್ಸ್ ಸ್ವಲ್ಪ ಡೌನ್ ಇರೋದ್ರಿಂದ ನಾವು ಆದಷ್ಟು ಅದು ಸೇರೋ ಅಂಥ ಫುಡ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಬೀಟ್ರೂಟ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಅದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಪಲ್ಯ ಮಾಡೋಣ. ಇದು 1 ಟೀಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಎಣ್ಣೆ ಜಾಸ್ತಿ ಕೊಡಬಾರ್ದು ಅಂತ ಹೇಳಿದ್ದಾರೆ. ಹಾಗೆ 1/2 ಟೀಸ್ಪೂನಷ್ಟು ಸಾಸಿವೆ, 1 ಟೀಸ್ಪೂನಷ್ಟು ಕಡಲೆಬೇಳೆ. ಕಡಲೆಬೇಳೆ ಕೆಂಪಾಗೋವರೆಗೂ ಹುರ್ಕೋಬೇಕು. ಸೊ ಯೂಶಲಿ ಬೀಟ್ರೂಟ್ ಪಲ್ಯ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ಸ್ಟಿಲ್ ನಾನು ಮಾಡ್ತಾ ಇರೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. 1 ಕಡ್ಡಿಯಷ್ಟು ಕರಿಬೇವು, 1 3/4 1 ಮೆಣಸಿನ್ಕಾಯಿ, ಹಾಗೆ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗಲೇ. ಬೀಟ್ರೂಟ್ ಹಾಕಿದ್ಮೇಲೆ ಉಪ್ಪು ಸ್ವಲ್ಪ ಕರ್ಗೋದು ಕಷ್ಟ ಆಗುತ್ತೆ, ಸೊ ಅದಕ್ಕೋಸ್ಕರ ಉಪ್ಪು ಇವಾಗಲೇ ಹಾಕೋತಾ ಇದ್ದೀನಿ ನಾನು. ಸೊ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ 1-2 ಸಾರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ತುರ್ದಿಟ್ಕೊಂಡಿರೋಂಥ ಬೀಟ್ರೂಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಟ್ರೂಟ್ ಚೆಂದ ಕಟ್ ಮಾಡಿ ಕೂಡ ಮಾಡ್ಕೋಬೋದು, ಬಟ್ ಅದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು, ಅದಕ್ಕೆ ನಾನು ಸ್ವಲ್ಪ ತುರಿದ್ಬಿಟ್ಟೆ ಮಾಡ್ತೀನಿ ಯಾವಾಗ್ಲೂ. ಬೀಟ್ರೂಟ್ ಸ್ವಲ್ಪ ಕುಕ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಇದು 4-5 ನಿಮಿಷ ಟೈಮ್ ತೊಗೊಳುತ್ತೆ. ಸೊ ಇವಾಗ ನೋಡಿ ನೀರಿನ ಅಂಶ ಎಲ್ಲ ಬಿಟ್ಟಿದೆ, ಇದು ನೀಟಾಗಿ ಅಬ್ಸರ್ವ್ ಆಗೋವರೆಗೂ ಇದನ್ನು ಕುಕ್ ಮಾಡಿದ್ರೆ ಬೀಟ್ರೂಟ್ ಪಲ್ಯ ರೆಡಿಯಾಗುತ್ತೆ. ತಿಳಿ ಸಾಂಬಾರ್ ಜೊತೆಗೆ, ಅನ್ನ ಬೇಳೆ ಸಾಂಬಾರ್ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗಷ್ಟು ಅಡುಗೆ ಎಲ್ಲ ಆಯಿತು. ರಾತ್ರಿ ಊಟಕ್ಕೆ ನಮಗೆಲ್ಲ ಅಂದರೆ ಮಸಾಲ ರುಬ್ಬಿ ಮಾಡಿರೋಂಥ ಸಾಂಬಾರು, ನಮ್ಮ ಯಜಮಾನರಿಗೆ ಸ್ವಲ್ಪ ಖಾರ ಕಮ್ಮಿ ಕೂಡ ಕೇಳ್ತಾರೆ, ಮತ್ತು ಮಸಾಲ ಐಟಮ್ ಸ್ವಲ್ಪ ದಿನ ಅವಾಯ್ಡ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಟೊಮ್ಯಾಟೊ ತಿಳಿ ಸಾಂಬಾರು ಮಾಡಿದ್ದೆ, ಆ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನಾಳೆ ಈ ಬ್ಲಾಗ್ ಜೊತೆಗೇ ಕುಕಿಂಗ್ ಚಾನಲಲ್ಲಿ ಆ ರೆಸಿಪಿನೂ ಬರುತ್ತೆ. ಸೊ ಟೊಮ್ಯಾಟೊ ರಸಮ್ ಜೊತೆಗೆ ಬೀಟ್ರೂಟ್ ಪಲ್ಯ ರೈಸ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಸ್ವಲ್ಪ ಹೆಚ್ ಬಿ ಪರ್ಸೆಂಟ್ ಇಂಪ್ರೂವ್ ಆಗುತ್ತೆ, ಹೆಚ್ ಬಿ ಪರ್ಸೆಂಟ್ ನಾರ್ಮಲ್ ಆಗಿದೆ, ಬಟ್ ಸ್ಟಿಲ್ ಇಂಪ್ರೂವ್ ಆಗಲಿ ಅಂತ. ಸೊ ಅದಕ್ಕೋಸ್ಕರ ಈ ಅಡುಗೆ ರೆಡಿ ಮಾಡಿದ್ದೀನಿ. ಇನ್ನು ನಾಳೆ ತುಂಬಾ ಕೆಲಸ ಇದೆ, ಸೊ ಯಾಕೆ ಏನು ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಅದೇ ವ್ಲಾಗ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಅವ್ರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹಸ್ಬೆಂಡ್ ಹುಷಾರಿಲ್ಲಿರೋದ್ರಿಂದ ನೋಡೋದಕ್ಕೆ ಯಾರು ಬರ್ತಾನೆ ಇರ್ತಾರೆ. ಸೊ ಅವ್ರು ಬಂದು ಹೋಗೋದು ಲೇಟ್ ಆಯಿತು, ಗೆಸ್ಟ್ ಬಂದಿದ್ದರು. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ ಶೂಟ್ ಮಾಡೋದಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು, ಇವಾಗ ನಂಗೆ ತುಂಬಾ ಕೆಲಸಗಳು ಬಾಕಿ ಇದೆ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಇರೋದ್ರಿಂದ ಕೆಲವ್ರು ಹೇಳ್ತಾ ಇದ್ರು ಹರಕೆ ಯಾವುದಾದ್ರೂ ಇದ್ದರೆ ಈ ಥರ ಆಗುತ್ತೆ ಹಂಗೆ ಹಂಗೆ ಅಂತ. ಸೊ ಅದಕ್ಕೋಸ್ಕರ ನಮ್ಮದು ಹರಕೆ ಇತ್ತು, ಎಲ್ಲಿ ಏನು ಅನ್ನೋದನ್ನು ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಹರಕೆ ಇತ್ತು ನಮ್ಮದು, ಒಂದು ತುಂಬ ವರ್ಷಗಳಾಗಿತ್ತು ಹರಕೆ ಮಾಡಿ, ಅತ್ತೆ ಮಾಡಿದ್ದಂತೆ ಹರಕೆ. ಸೊ ಅದನ್ನು ತೀರಿಸ್ಬೇಕು, ಅದ್ರದ್ದು ಪ್ರಿಪ್ರೇಷನ್ ಇದೆ ಇದೆ. ಈಗ ವ್ಲಾಗ್ನ ಶೇರ್ ಮಾಡಿ ನೆಕ್ಸ್ಟು ಅದೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಹರಕೆಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ, ಹೇಗಿರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಪ್ರಿಪ್ರೇಷನ್ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ. ಇವಾಗ ನಾನು ಹೇರ್ ಆಯಿಲ್ ಮಾಡಿದ್ದೀನಿ, ತಲೆ ಸ್ನಾನ ಮಾಡಿ ಪೂಜೆ ಮಾಡಿ
ಆನಂತರ ನನ್ನ ಪ್ರಿಪರೇಷನ್ನ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್, ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ವ್ಲಾಗ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನನ್ನ ಲೇಟೆಸ್ಟ್ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಮತ್ತೆ ನನ್ನ ವ್ಲಾಗ್ಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. ಸೊ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.